ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ, ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ, ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ನಾ ದಾಹದಿಂದ ಕಾದಿರುವೆನು. ಅಪ್ಪ, ಈ ಬೆಳಗಿನ ಸಮಯದಲ್ಲಿ ನಿನ್ನ ದೈವ ಸಾನ್ನಿಧ್ಯದಿಂದ ನಮ್ಮನ್ನು ಆವರಿಸಿ, ಪವಿತ್ರಾತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಆಳ್ವಿಕೆ ಕರ್ತನೇ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಕೃಪೆಗಳ ಹಸ್ತಕ್ಕೆ ಈ ಸಮಯವನ್ನು ಒಪ್ಪಿಸ್ತೇವೆ. ತಂದೆಯನ್ನು ಆರಾಧಿಸಲು ಕೃಪೆ ಕೊಡಿ, ವಾಕ್ಯದ ಮೂಲಕ ಮಾತನಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಥ್ಯಾಂಕ್ ಯು. ನಿಮ್ಮ ಹತೋಟಿಗೆ, ನಿಮ್ಮ ನಿಯಂತ್ರಣಕ್ಕೆ, ಪವಿತ್ರಾತ್ಮನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೆ ನನ್ನ ಬಾಳಿನ ಬಲವಾದ, ಆತನೆ ನನ್ನ ಬಾಳಿನ ಬಲವಾದ. ಯಾರಿಗೂ ಅಂಜೆನು, ಹಲ್ಲೆಲೂಯಾ, ಯಾರಿಗೂ ಅಂಜೆನು. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು, ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ. ಹೌದು, ನಂಬಿಕೆಯಿಂದ ಹೇಳುವ, ಎಸ್, ಕರ್ತನ ವಿಶೇಷ ಸುರಕ್ಷತೆ ನನಗಿದೆ. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ.
ಕಳವಳ ನನಗಿಲ್ಲ, ಕಳವಳ ನನಗಿಲ್ಲ, ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ, ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈಬಿಟ್ಟರು, ಕರ್ತನು ಕೈಬಿಡನು. ತಂದೆಯು ತಾಯಿಯು ನನ್ನನ್ನು ಕೈಬಿಟ್ಟರು, ಕರ್ತನು ಕೈಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ, ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ, ಹೌದು, ಎಲ್ಲವ ನೋಡಿಕೊಳ್ಳುವ. ದ್ರಾಕ್ಷಿ ಗಿಡವೇ ನಿಂಬಳ್ಳಿಯುನ, ದ್ರಾಕ್ಷಿ ಗಿಡವೇ ನಿಂಬಳ್ಳಿಯುನ. ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನೆಸೆಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನೆಸೆಯ, ಆಗದು ಸಾಧ್ಯವಾಗದು. ಕುಂಬಾರನು ನೀ ನಾ ಜೇಡಿ ಮಣ್ಣು, ಕುಂಬಾರನು ನೀ ನಾ ಜೇಡಿ ಮಣ್ಣು. ನಿನ್ನ ಚಿತ್ತದಂತೆ ರೂಪಿಸಿ ನನ್ನ ಎಲ್ಲೆಲ್ಲೂ ಉಪಯೋಗಿಸು,
ನಿನ್ನ ಚಿತ್ತದಂತೆ ರೂಪಿಸಿ ನನ್ನ ಎಲ್ಲೆಲ್ಲೋ ಉಪಯೋಗಿಸು. ಆಗದು ಸಾಧ್ಯವಾಗದು, ನಿನ್ನ ಆಗಲಿ ಏನು ಮಾಡಲು ಆಗದು ಸಾಧ್ಯವಾಗದು, ನೆಸೆಯ ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ. ಹೌದು ಡ್ಯಾಡಿ, ನಿನ್ನನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಎಸ್ಸಯ್ಯ ಆಗದು ಸಾಧ್ಯವಾಗದು, ಬಲ ನೀಡುವ ಕ್ರಿಸ್ತನಿಂದ, ಬಲ ನೀಡುವ ಕ್ರಿಸ್ತನಿಂದ ಎಲ್ಲವೂ ಮಾಡಲು ಬಲವುಂಟು, ಎಲ್ಲವನ್ನು ಮಾಡುವೆನು, ಎಲ್ಲವ ಮಾಡಲು ಬಲವುಂಟು, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ಎಸ್ಸಯ್ಯ ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ ಎಸ್ಸಯ್ಯ ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ ಎಸ್ಸಯ್ಯ ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ ಎಸ್ಸಯ್ಯ ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ಎಸ್ಸಯ್ಯ ಎಲ್ಲವನ್ನು ಮಾಡುವೆನು, ಎಸ್ಸಯ್ಯ ಎಲ್ಲವನ್ನು ಮಾಡುವೆನು. ಹಾಲೆಲೂಯಾ, ಥ್ಯಾಂಕ್ ಯು. ನನ್ನನ್ನು ಬಲಪಡಿಸುವ ಕರ್ತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಅಪ್ಪ, ನಿನ್ನ ಬಲದಿಂದ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಿನ್ನ ಅನುಗ್ರಹದಿಂದ, ನಿನ್ನ ಕೃಪೆಯಿಂದ ಬರುವ ಎಲ್ಲ ಹೋರಾಟಗಳನ್ನು ಜಯಿಸಲಿಕ್ಕೆ ಶಕ್ತನಾಗಿದ್ದೇನೆ. ನಿನಗೆ ವಂದನೆ ಡ್ಯಾಡಿ. ಹಾಗೆ ಕರ್ತನಿಗೆ ವಂದನೆ ಹೇಳುವ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೆಲ್ಲವನ್ನು ಮಾಡಲಿಕ್ಕೆ ಶಕ್ತನು. ಹಾಲೆಲೂಯಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನ, 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 ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನ. ನಿನ್ನನ್ನೇನ ಆತುಕೊಂಡೆ, ನಿನ್ನನ್ನೇನ ಆತುಕೊಂಡೆ, ನಿನ್ನೆದೆಗೆ ಹೊರಗಿಕೊಂಡೆ. ಹೌದು ಡ್ಯಾಡಿ, ನಾ ನಿನ್ನೆದೆಗೆ ಹೊರಗಿಕೊಂಡೆ, ನಿನ್ರೆಕ್ಕೆ ನೆರಳಲ್ಲಿಯೇ, ನಿನ್ರೆಕ್ಕೆ ನೆರಳಲ್ಲಿಯೇ,
ಈ ಲೋಕವನ್ನೇ ಮರೆತಿರುವೆ, ಈ ಲೋಕವನ್ನೇ ಮರೆತಿರುವೆ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಕಳವಳ ಇಲ್ಲ, ಚಿಂತೆ ಇಲ್ಲ, ಕಳವಳ ಇಲ್ಲ, ನನಗೆ ಚಿಂತೆ ಇಲ್ಲ. ಕರ್ತನ ಕೈ ಹಿಡಿದಿರುವೆ ನಾ, ಕರ್ತನ ಕೈ ಹಿಡಿದಿರುವೆ, ಯಾವುದಕ್ಕೂ ಭಯವೇ ಇಲ್ಲ, ಯಾವುದಕ್ಕೂ ಭಯವೇ ಇಲ್ಲ. ನನ್ನೇಸು ನಡೆಸುವೆ ನೀ ದಿನ, ನನ್ನೇಸು ನಡೆಸುವೆ ನೀ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ, ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ, ಹೌದಪ್ಪ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ನಿನ್ನೆದೆಯಲ್ಲಿ ನಿನ್ನ ಮಡಿಲಲ್ಲಿ, ಹಾಲೆಲೂಯಾ, ನನಗೆ ವಿಶ್ರಾಂತಿ ಇದೆ ದೇವಾ. ಹಾಲೆಲೂಯಾ, ಕಷ್ಟ ಚಿಂತೆ ಬಂದಾಗ ನಿನ್ನ ಎದೆಯಲ್ಲೇ ಹೊರಗುವೆ, ನಿನ್ನ ಮಡಿಲಲ್ಲೇ ಮಲಗುವೆ, ವಿಶ್ರಮಿಸಿಕೊಳ್ಳುವೆ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯಾ, ನಿನ್ನ ಹಾಗೆ ಯಾರಿಲ್ಲ ಡ್ಯಾಡಿ, ನಿನ್ನ ಹಾಗೆ ಇನ್ನೊಬ್ಬರಿಲ್ಲಪ್ಪ. ಥ್ಯಾಂಕ್ ಯು ಉನ್ನತನಾದ ದೇವನೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಲಾರ್ಡ್. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾರಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಪ್ರೀತಿಸು, ಐ ಲವ್ ಯು ಲಾರ್ಡ್. ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾರಿ, ಪೂರ್ಣ ಮನಸ್ಸಿಂದ ಆರಾಧಿಪೆ ಡ್ಯಾಡಿ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಆರಾಧನೆ, ಆರಾಧನೆ 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 ಆರಾಧನೆ. ಹೌದು ಡ್ಯಾಡಿ, ಆರಾಧನೆ 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 ಆರಾಧನೆ. ಡ್ಯಾಡಿಯನ್ನು ನೋಡಿ ಹಾಗೆ ಆತನ ಹೇಳಿ, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಎಬಿನೇಸರೇ ಎಬಿನೇಸರೇ, ಇದುವರೆಗೂ ಸ
ಸಹಾಯ ನೀನೆ ಎಬಿನೆಜರೇ ಎಬಿನೆಜರೇ ಇದುವರೆಗೂ ನನ್ನ ಸಹಾಯ ನೀನೆ ಇದುವರೆಗೂ ನನ್ನ ಸಹಾಯ ನೀನೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ನಿಮಗೆಲ್ಲ ಘನತೆ ಗೌರವ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ ಆಮೆನ್ ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಧ್ಯಾನ ಬರ್ತಾಯಿದ್ದೀವಿ ಎಪಫ್ರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಲ್ಲರೂ ಕೂಡ ಪ್ರವೀಣರಾಗಬೇಕು ಎಂಬುದಕ್ಕಾಗಿ ಬಹಳ ಪ್ರಾಮುಖ್ಯವಾದ ವಿಷಯ ದೇವಜನರೆಲ್ಲರೂ ಪ್ರವೀಣರಾಗಬೇಕು ಕೊಲೋಸೆ 4:12 ಎಪಫ್ರನು ಪ್ರಾರ್ಥನೆ ಮಾಡ್ತಾನೆ ಪ್ರವೀಣರಾಗಬೇಕು ದೇವಜನರೆಲ್ಲರೂ ಪ್ರವೀಣರಾಗಬೇಕು ಪರಿಪಕ್ವತೆಗೆ ಬಂದವರಾಗಬೇಕು ಒಳ್ಳೆ ಮೆಚ್ಯೂರಿಟಿಗೆ ಬರಬೇಕು ಆತ್ಮಿಕ ಉನ್ನತಿಗೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಹಾಗೆ ನಾವು ಅದೇ ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ 1:28 ಕೂಡ ನಾವು ಧ್ಯಾನ ಮಾಡಿದೆವು ಪೌಲನು ಹೇಳ್ತಾನೆ ನಿಮ್ಮನ್ನು ಪ್ರವೀಣರನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಅದಕ್ಕಾಗಿಯೇ ನಾವು ಇಷ್ಟು ಪ್ರಯಾಸ ಪಡ್ತಾ ಇದ್ದೀವಿ ಉಪದೇಶ ಮಾಡ್ತೀವಿ ಎಲ್ರಿಗೂ ಬುದ್ಧಿ ಹೇಳ್ತೀವಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿಕೊಂಡು ಇದಕ್ಕಾಗಿಯೇ ಹೋರಾಡ್ತೀವಿ ಪ್ರಯಾಸ ಪಡ್ತೀವಿ ದೇವರ ಸೇವಕರ ಪೂರ್ಣ ಪ್ರಯತ್ನ ಪ್ರಯಾಸ ಎಲ್ಲವೂ ಸಹ ದೇವಜನರನ್ನು ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪರಿಪಕ್ವತೆ ಉಳ್ಳವರನ್ನಾಗಿ ನಿಲ್ಲಿಸುವುದಕ್ಕೆ ಮೆಚ್ಯೂರ್ಡ್ ಆಗಿ ನಿಲ್ಲಿಸುವುದಕ್ಕೆ ಹಲ್ಲೆಲೂಯಾ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ನಾವು ಈ ದಿನಗಳಲ್ಲಿ ಈ ಪ್ರವೀಣತೆ ಅನ್ನುವಂಥ ಸ್ಥಾನ ಹೇಗಿರುತ್ತೆ ಅಂತ ಹೇಳಿ ನಾವು ಧ್ಯಾನ ಮಾಡುವ ಆ ಪ್ರವೀಣತೆಗೆ ಬಂದಂತಹ ಆ ಒಂದು ಮೆಚ್ಯೂರ್ಡ್ ಸ್ಟೇಜ್ ಏನು ಅದರ ಲಕ್ಷಣಗಳೇನು ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ನಾವು ಧ್ಯಾನ ಮಾಡಿ ದೇವ ಮಕ್ಕಳಿಗೆ ಈ ಒಂದು ಲೆವೆಲ್ಗೆ ಅನುಭವಕ್ಕೆ ತಗೊಂಡೋಗಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ ದಯವಿಟ್ಟು ನನ್ನೊಂದಿಗೆ 1:2:6 ಬನ್ನಿ 1:2:16 1:2:16 ನಾವು ಕೇಳಿಸ್ಕೊಳ್ಳೋಣ ಆಮೇಲೆ ನಾವು ವಾಕ್ಯವನ್ನು ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ ಅದು ಇಹಲೋಕದ ಜ್ಞಾನವಲ್ಲ ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನೂ ಕೂಡ ಪರಿಶೋಧಿಸುವವನಾಗಿದ್ದಾನೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು
ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮಾನುಷ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಎಲ್ಲವನ್ನು ವಿಚಾರಿಸಿ ತಿಳಿಕೊಳ್ಳುತ್ತಾನೆ. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಆಮೇನ್, ಹಾಲೆಲೂಯಾ. ಒಳ್ಳೆ ವಿವರವಾಗಿ ಪ್ರವೀಣರು ಅವ್ರ ಜೀವಿತದಲ್ಲಿ ಕಂಡುಬರತಕ್ಕ ಕಾರ್ಯಗಳನ್ನು ದೇವರಾತ್ಮನು ಅಪೊಸ್ತಲನಾದ ಪೌಲನ ಮೂಲಕ ನಮಗೆ ವಿವರಿಸಿಕೊಡ್ತಾ ಇದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆರನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಹಾಲೆಲೂಯಾ. ಪ್ರವೀಣರಲ್ಲಿ ಜ್ಞಾನವನ್ನು ಹೇಳ್ತಾ ಇದ್ದೀವಿ. ದೇವರ ಆಳವಾದ ಸತ್ಯಾರ್ಥಗಳನ್ನು, ಇದುವರೆಗೆ ಗುಪ್ತವಾಗಿರುವ ವಿಚಾರಗಳನ್ನು ತಿಳಿಕೊಳ್ಳುವ ದೇವರ ಜ್ಞಾನ. ಹಾಲೆಲೂಯಾ. ಆ ಒಂದು ತಿಳುವಳಿಕೆಯ ಲೆವೆಲ್ನ ಹೊಂದಿಕೊಳ್ಳುವಷ್ಟು ಪ್ರವೀಣತೆ, ಅದನ್ನು ನಾವು ಪ್ರವೀಣತೆ ಅಂತ ಹೇಳ್ತೀವಿ. ಅದನ್ನು ಗ್ರಹಿಸಿಕೊಳ್ಳುವುದು, ಇದುವರೆಗೆ ಯಾರ ಕಣ್ಣು ಕಂಡಿಲ್ಲ, ಯಾರ ಕಿವಿಯೂ ಕೇಳಿಲ್ಲ, ಯಾರ ಗ್ರಹಿಕೆಗೂ ಬಂದಿಲ್ಲ, ಯಾರ ಕಲ್ಪನೆಯಲ್ಲೂ ಸಹ ಇದು ಬಂದಿಲ್ಲ. ಆದರೆ ದೇವರ ಮಕ್ಕಳಿಗೆ ಇದನ್ನು ತಿಳ್ಕೊಳ್ಳುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಬಂದಿದೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಜ್ಞಾನವನ್ನು ಕುರಿತಾಗಿ, ಈ ಪರಿಪಕ್ವತೆಯನ್ನು ಕುರಿತಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ನಮಗೆ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಹೇಗೆ ಅಂತ ಹೇಳಿದರೆ, ಹತ್ತನೇ ವಚನದಲ್ಲಿ ಅದರ ವಿವರಣೆ ಪ್ರಾರಂಭ ಆಗ್ತದೆ. ನಮಗಾದರೂ ದೇವರಾತ್ಮನ ಮೂಲಕ ಪ್ರಕಟಿಸಿದನು. ಹಾಲೆಲೂಯಾ. ದೇವರಾತ್ಮ, ನಮ್ಮೊಳಗಿರುವ ದೇವರಾತ್ಮನು ಇತರರಿಗೆ ಗೊತ್ತಿಲ್ಲದೇ ಇರುವ ವಿಚಾರಗಳನ್ನು, ಇತರರಿಗೆ ತಿಳಿಯದೇ ಇರುವ ರಹಸ್ಯಾರ್ಥಗಳನ್ನು, ದೇವರ ಅಗಾಧವಾದ ಸತ್ಯಾರ್ಥಗಳನ್ನು, ಮನುಷ್ಯರ ಆಲೋಚನೆಗೆ ಎಟುಕಿಸದಂತಹ ವಿಚಾರಗಳನ್ನು ನಮಗೆ ತಿಳಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಾತ್ಮನನ್ನು ನಾವು ಪಡ್ಕೊಂಡಿದ್ದೀವಿ. ಹಾಲೆಲೂಯಾ. ಈ ಅನುಭವ, ದೇವರಾತ್ಮನಿಂದ ರಹಸ್ಯಾರ್ಥಗಳನ್ನು, ಸತ್ಯಾರ್ಥಗಳನ್ನು, ದೇವರ ಮಾರ್ಗದರ್ಶನಗಳನ್ನು ಹೊಂದಿಕೊಳ್ಳುವುದಕ್ಕೆ ಯಾರಾದರೂ ಒಬ್ಬರು ಸಮರ್ಥರಾಗಿದ್ದರೆ ಯು ಆರ್ ದ ಮೆಚ್ಯೂರ್ಡ್ ಪರ್ಸನ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹತ್ತನೇ ವಚನ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರವೀಣತೆ ಅಂದರೆ ಏನು ಹೇಳಿ? ಈ ವಾಕ್ಯ ಸಾರಾಂಶ ಏನು ಹೇಳ್ತದೆ ಅಂದರೆ, ಯಾರೊಳಗೆ ದೇವರಾತ್ಮನು ಇದ್ದು ಆ ದೇವರಾತ್ಮನು ಅವರಿಗೆ ಮಾರ್ಗದರ್ಶನಗಳನ್ನು ಕೊಡ್ತಾ ಬರ್ತಾ ಇದ್ದಾನೋ ಅವನು ಒಳ್ಳೆ ಪರಿಪಕ್ವತೆ ಉಳ್ಳವನು. ಅಂದರೆ ದೇವರಾತ್ಮನ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳಿಕ್ಕೆ ಯಾರಾದರೂ ಸಮರ್ಥರಾಗಿದ್ದರೆ, ದೇವರ ಆಲೋಚನೆಗಳನ್ನು ಪಡ್ಕೊಳ್ಳಿಕ್ಕೆ ಯಾರಾದರೂ ಸಮರ್ಥರಾಗಿದ್ದರೆ, ಸೊ ಯು ಆರ್ ದ ಮೆಚ್ಯೂರ್ಡ್ ಪರ್ಸನ್. ಹಾಲೆಲೂಯಾ. ನೀರೇ ಪ್ರವೀಣನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರಿಂದ ಆಲೋಚನೆಗಳನ್ನು, ಮಾರ್ಗದರ್ಶನಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ, ದೇವರ ಮಾರ್ಗದರ್ಶನ ಪಡ್ಕೊಳ್ಳಿಕ್ಕೆ ದೇವರಾತ್ಮ ನಮಗೆ ಕೊಡಲ್ಪಟ್ಟಿದ್ದಾನೆ. ಸೊ ಈ ದೇವರಾತ್ಮನ ಸಹಾಯವನ್ನು ಅನುಭವಿಸುವವರು ಯಾರಾದರೂ ಇದ್ದರೆ, ಆ ಲೆವೆಲ್ಗೆ ನಾವು ಹೋಗೋದಾದರೆ, ಸೊ ಮೆಚ್ಯೂರ್ಡ್ ಪರ್ಸನ್. ಹಾಲೆಲೂಯಾ. ದೇವರ ಜ್ಞಾನವನ್ನು, ಪವಿತ್ರಾತ್ಮನ ಜ್ಞಾನವನ್ನು ತನ್ನ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕಲಿತುಕೊಳ್ಳುವವನು ಅವನು ಪ್ರವೀಣನು. ಹಾಲೆಲೂಯಾ. ಇನ್ನೂ ದೇವರಾತ್ಮನ ಸಹಾಯವನ್ನು ಪಡ್ಕೊಳ್ಳೋಕ್ಕೆ ಗೊತ್ತಿಲ್ಲದೆ ಸ್ವಬುದ್ಧಿಯನ್ನೇ ಆತ್ಕೊಂಡಿದ್ರೆ ಇನ್ನೂ ಮೆಚ್ಯೂರ್ಡ್ ಪರ್ಸನ್ ಅಲ್ಲ. ಕೆಲವರು ಸ್ವಬುದ್ಧಿಯನ್ನೇ ಸ್ವಬುದ್ಧಿ ಸಾಕಾಗಲ್ಲ, ದೇವರಾತ್ಮನ ಸಹಾಯವನ್ನು ಪಡ್ಕೊಳ್ಳೋಣ ಅನ್ನುವಂಥದ್ದು ಇಲ್ಲದೆ ಅಲ್ಲಿ ಇಲ್ಲಿ ಹುಡುಕ್ತಾರೆ. ಅವರೊಂದು ಪ್ರವಾದನೆ ಹೇಳ್ತಾರಾ, ಇವರೊಂದು ನನಗೆ ಪ್ರವಾದನೆ ಮಾರ್ಗದರ್ಶನ ಹೇಳ್ತಾರಾ,
ಮನೆ ಕಟ್ಟಬೇಕಂದ್ಕೊಂಡಿದ್ದೀನಿ, ಏನು ಮಾಡಲಿ, ಯಾವಾಗ ಕಟ್ಟಲಿ, ಪಾಸ್ಟರ್ ನೀವು ಪ್ರಾರ್ಥನೆ ಮಾಡಿಬಿಟ್ಟು ಹೇಳಿ, ಒಂದು ಗಾಡಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಯಾವ ಗಾಡಿ ತಗೊಳ್ಳೋಣ ಅಂತ ಹೇಳಿ. ಇನ್ನೊಬ್ಬರನ್ನೇ ಡಿಪೆಂಡ್ ಆಗ್ತಾ ಇದ್ದಾರೆ. ನೀವು ಮೆಚ್ಯೂರ್ಡ್ ಪರ್ಸನ್ ಅಲ್ಲ. ನನಗೊಂದು ಪ್ರವಾದನೆ ಹೇಳಿ, ನನಗೊಂದು ಮಾರ್ಗದರ್ಶನ ಕೊಡಿ. ಸೊ ಮೆಚ್ಯೂರ್ಡ್ ಪರ್ಸನ್ ಅಲ್ಲ. ಮೆಚ್ಯೂರ್ಡ್ ಅಂದರೆ ಪ್ರವೀಣನು ಯಾರು ಅಂತ ಹೇಳಿದ್ರೆ, ದೇವರ ಆತ್ಮನ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ತಿಳಿದವನು, ದೇವರ ಆತ್ಮನ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕೆ ತಿಳಿದವನು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ದೇವರ ಜ್ಞಾನ ದೇವರ ಆತ್ಮನ ಮೂಲಕ ಪ್ರಕಟ ಆಗ್ತದೆ. ಆ ದೇವರ ಜ್ಞಾನ ಮಾರ್ಗದರ್ಶನ ಆಲೋಚನೆಗಳನ್ನು ಪಡ್ಕೊಳ್ಳಿಕ್ಕೆ ಯಾರಾದರೂ ಸಮರ್ಥರಾಗಿದ್ದರೆ ಅವನೇ ಪ್ರವೀಣನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಿಚಾರಗಳು, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಯಾವ ಕಣ್ಣೂ ಕಂಡಿಲ್ವಂತೆ, ಯಾವ ಕಿವಿಯೂ ಕೇಳಿಲ್ವಂತೆ, ಯಾರ ಭಾವನೆಗೂ ಅದು ಬರಲಿಲ್ಲ. ಆದರೆ ನಮ್ಮೊಳಗೆ ದೇವರ ಆತ್ಮನು ಅದನ್ನು ಗ್ರಹಿಸಿಕೊಳ್ಳುವ ಗ್ರಹಿಕೆಯನ್ನು ಕೊಟ್ಟಿದ್ದಾನೆ. ಅನುಭವಿಸುವ ತಿಳಿಯತಕ್ಕವುಗಳಾಗಿರಲ್ಲ, ಅವು ಬುದ್ಧಿಯಿಂದ ತಿಳಿಯುವಂಥದ್ದಲ್ಲ, ಆತ್ಮ ವಿಚಾರವಾಗಿ ತಿಳಿಯುವಂಥದ್ದಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವನು ಅವುಗಳನ್ನು ಗ್ರಹಿಸಲಾರನು. ಅವನದೇನಿದ್ರು ಬುದ್ಧಿ, ಮೈಂಡ್ ವರ್ಕ್, ದೇವರ ಆತ್ಮನ ನಡೆಸುವಿಕೆ, ಪ್ರೇರಣೆ, ಆಲೋಚನೆ, ಇದರಲ್ಲೆಲ್ಲ ಅವನಿಗೆ ಪ್ರಜ್ಞೆ ಇಲ್ಲ. ಆದರೆ ದೇವರ ಆತ್ಮನಿಂದ ನಡೆಸಿಕೊಳ್ಳುವ ನಮಗಾದರೂ ಅವರ ಬುದ್ಧಿಗೆ ಎಟಿಗಿಸದಂತಹ, ಅವರ ಜ್ಞಾನಕ್ಕೆ ಎಟಿಗಿಸದಂತಹ ಮೇಲಾದ ಜ್ಞಾನ, ದೇವರ ಒಂದು ವಿಶೇಷ ಮಾರ್ಗದರ್ಶನ, ಅದು ಅದನ್ನು ಸತ್ಯವೇದ ಹೇಳ್ತದೆ ಪ್ರವೀಣನು. ಹಾಲೆಲೂಯ, ಈ ಬುದ್ಧಿಗೆ ಎಟಿಗಿಸದ ದೇವರ ಆಲೋಚನೆಗಳನ್ನು, ಮಾರ್ಗದರ್ಶನಗಳನ್ನು ನಾವು ಪಡ್ಕೊಳ್ಳುವಂತೆ ದೇವರು ತನ್ನ ಆತ್ಮನನ್ನು ನಮ್ಮೊಳಗೆ ಇಟ್ಟಿದ್ದಾನೆ. ಹಾಲೆಲೂಯ. 15ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರಾತ್ಮನಿಂದ. ಹಾಲೆಲೂಯ, ಈ ಲೋಕದ ಜ್ಞಾನ ಅಲ್ಲ, ಇದು ದೇವರಾತ್ಮನಿಂದ ನಮಗೆ ಪ್ರಕಟ ಆಗುವಂತಹ ಜ್ಞಾನ. ಯಾರಿಗೆ ದೇವರಾತ್ಮನಿಂದ ಪ್ರಕಟ ಆಗುವಂತಹ ಮಾರ್ಗದರ್ಶನಗಳು, ಗೈಡೆನ್ಸನ್ನು ಪಡ್ಕೊಳ್ಳುವ ಸಾಮರ್ಥ್ಯ ಇದೆಯೋ, ನಾನೇನು ಮಾಡಬೇಕು ನೆಕ್ಸ್ಟ್, ನನ್ನ ಜವಾಬ್ದಾರಿಕೆಯನ್ನು ನಾನು ಮಾಡಬೇಕಾದ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಪಡ್ಕೊಳ್ಳೋರು, ಅಭಿಷೇಕ ನಿಮ್ಮಲ್ಲಿರುವ ಅಭಿಷೇಕ ನಿಮಗೆ ಉಪದೇಶ ಮಾಡುತ್ತದೆ. ಎಲ್ಲ ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದೆ. ನಿಮ್ಮ ಟ್ರಾವೆಲ್ ವಿಷಯದಲ್ಲಿ ಡೂ ಯು ಹ್ಯಾವ್ ದ ಗೈಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್? ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಡೂ ಯು ಹ್ಯಾವ್ ದ ಗೈಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್? ಇಲ್ಲಾಂದರೆ ನಿಮ್ಮ ಬುದ್ಧಿ ಕ್ಯಾಲ್ಕುಲೇಷನ್ನಲ್ಲೇ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ದೇವರ ಆತ್ಮನಿಂದ ಏನಾದರೂ ಉತ್ತೇಜನ, ಮಾರ್ಗದರ್ಶನ, ಗೈಡೆನ್ಸ್ ನಿಮಗೇನಾದರೂ ಸಿಕ್ಕಿದೆಯಾ? ನೋಡಿ, ನಿಮ್ಮ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡುವುದರಲ್ಲಿ ನಿಮ್ಮೊಳಗೆ ದೇವರ ಆತ್ಮನ ಮಾರ್ಗದರ್ಶನ, ಗೈಡೆನ್ಸ್ ಅನ್ನೋದು ಏನಾದರೂ ಇದೆಯಾ? ಅಥವಾ ನಿಮ್ಮ ಎಲ್ಲ ಮೈಂಡ್ ವರ್ಕೇನ? ನಿಮ್ಮ ಮೈಂಡ್ ವರ್ಕಲ್ಲಿ ಹೋದರೆ ಎಲ್ಲಿ ನೀವು ಕೊಲ್ಯಾಪ್ಸ್ ಆಗ್ತೀರಿ ಗೊತ್ತಾಗೋದಿಲ್ಲ. ಯಾಕಂದರೆ ನಿಮ್ಮ ಬುದ್ಧಿಗೆ ಎಟಕಿಸುವುದು ಸ್ವಲ್ಪ ದೂರ ಅಷ್ಟೇ. ಆದರೆ ದೇವರಾತ್ಮನು, ನಮ್ಮೊಳಗಿರುವ ದೇವರಾತ್ಮನು ದೇವರ ಅಗಾಧಗಳನ್ನು ಅರಿತಾತನು, ದೇವರ ಆಲೋಚನೆಗಳನ್ನು ಅರಿತಾತನು. ಆತನು ಸರಿಯಾದ ಹಾದಿಯಲ್ಲೇ ನಡೆಸ್ತಾನೆ. ಹಾಲೆಲೂಯ. ಇವತ್ತು ನಾವು ಪ್ರವೀಣರಾಗಿ, ಪರಿಪಕ್ವತೆ ಉಳ್ಳವರಾಗಿದ್ದೀವಿ ಅಂತ ಹೇಳಿದ್ರೆ, ದೇವರಾತ್ಮನ ಮಾರ್ಗದರ್ಶನಗಳನ್ನು ಗುರುತಿಸಿ, ಅವುಗಳನ್ನು ಐಡೆಂಟಿಫೈ ಮಾಡಿ, ಆ ದೇವರಾತ್ಮನ ಆಲೋಚನೆಗಳನ್ನ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ. ಹಾಲೆಲೂಯ. ಒಂದೇ ಒಂದು ಉದಾಹರಣೆ ನಾವು ಹಲವು ಸಾರಿ ನೋಡಿದ್ದೀವಿ, ಆದರೂ ಕೂಡ ನಮ್ಮ ಬಹಳ ಸೂಕ್ತವಾಗಿದೆ ಅಂತ ಒಂದು ಉದಾಹರಣೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಈ ಪರಿಪಕ್ವತೆಗೆ ಬಂದವರು ಹೇಗೆ ನಡೆಸಲ್ಪಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಿ. 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 16:6. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಫ್ರುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ನೋಡಿ, ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು
ಪವಿತ್ರ ಆತ್ಮನು ತಡಿತಾ ಇದ್ದಾನೆ ಪವಿತ್ರ ಆತ್ಮನು ತಡಿತಾ ಇದ್ದಾನೆ ಅಂತ ನಿನಗೆ ಗೊತ್ತಪ್ಪ ಪೌಲನ ನಿಮಗೆ ಗೊತ್ತಾಯ್ತು ಬಿಕಾಸ್ ಅವರು ಮೆಚ್ಯೂರ್ಡ್ ಪ್ರವೀಣತೆಗೆ ಬಂದವರಾಗಿ ಇದು ದೇವರಾತ್ಮನ ಗೈಡೆನ್ಸ್ ಇದು ದೇವರಾತ್ಮನ ದುಃಖ ಪಡ್ತಾ ಇದ್ದಾರೆ ಈ ವಿಷಯ ದೇವರಾತ್ಮನ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟರ ಮಟ್ಟಿಗೆ ಒಂದು ಮೆಚ್ಯೂರಿಟಿಗೆ ಬಂದಿದ್ದಾರೆ ನೋಡಿ ಹಲ್ಲೆಲೂಯ ಪವಿತ್ರಾತ್ಮನ ಬೇಡ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಗೊತ್ತಾಯ್ತು ಹೆಂಗೆ ಗೊತ್ತಾಯ್ತು ಆ ಪ್ರವೀಣತೆ ಪವಿತ್ರಾತ್ಮನ ಸಿಗ್ನಲ್ಸ್ನ ಗುರುತಿಸುವಂಥ ಪವಿತ್ರಾತ್ಮನ ಸ್ವರವನ್ನು ಗುರುತಿಸುವ ಪವಿತ್ರಾತ್ಮನ ಆಲೋಚನೆ ಮಾರ್ಗದರ್ಶನಗಳನ್ನು ಐಡೆಂಟಿಫೈ ಮಾಡುವಂತಹ ಒಂದು ಮೆಚ್ಯೂರಿಟಿ ಹಲ್ಲೆಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿಜವಾಗಲೂ ನಾವು ಆ ಹಂತಕ್ಕೆ ಬೆಳೆದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವರಾತ್ಮನ ನಮ್ಮ ನಡೆಸೋದು ಇದು ಮಾಡಬೇಕು ಇದು ಮಾಡಬಾರ್ದು ಪ್ರತಿಯೊಂದರಲ್ಲೂ ಗೈಡೆನ್ಸ್ ಆಸೆಯ ಸೀಮೆಯಲ್ಲಿ ಸಾಧಾರಣವಾಗಿ ಸುವಾರ್ತೆ ಸಾರೋದಂದರೆ ಒಳ್ಳೆ ಕೆಲಸ ಆದರೆ ದೇವರಾತ್ಮನು ಬೇಡ ಅಂತ ಹೇಳ್ತಾ ಇದ್ದಾರಂತ ಹೇಳಿ ಹೆಂಗೆ ಕಂಡಿಡಿದಾನೆ ಹಲ್ಲೆಲೂಯ ಇನ್ನು ಕೆಳಗೆ ಓದಿದ್ರೆ ಅವರು ಪ್ರುಗ್ಯ ಗಲಾತ್ಯ ಸೀಮೆಗಳನ್ನು ಹಾದು ಹೋಗಿ ಅದೇ 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದ ಅಂದ್ರೆ ಅಲ್ಲಿಯೂ ಯೇಸು ಅಂದ್ರೆ ಈಗಿನ ಟರ್ಕಿಯ ಪೂರ್ವ ಭಾಗ ಪಶ್ಚಿಮ ಭಾಗ ಅದು ಆಸಿಯಾ ಸೀಮೆ ಅಲ್ಲಿಂದ ಎಲ್ಲಿಗೆ ಬಿತೂನ್ಯ ಬಿತೂನ್ಯ ಅಂದ್ರೆ ಈಗಿನ ಟರ್ಕಿಯ ಮೇಲ್ಭಾಗ ಆ ಬಿತೂನ್ಯಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರಂತೆ ಆದ್ರೆ ಅಲ್ಲಿಯೂ ಹೋಗಬಾರ್ದಂತ ಹೇಳಿ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ ಯೇಸುವಿನ ಆತ್ಮನು ಹೋಗ್ಲಿಕ್ಕೆ ಬಿಡ್ಲೇ ಇಲ್ವಂತೆ ಓ ಎಂತ ಮೆಚ್ಯೂರಿಟಿ ನೋಡ್ರಿ ಎಂಥ ಪ್ರವೀಣತೆ ಎಂಥ ದೈವ ಜ್ಞಾನ ಪ್ರಕಟ ಆಗ್ತಾ ಇದೆ ಇವತ್ತು ದೇವರ ಮಕ್ಕಳಾಗಿ ನಾವು ಈ ಲೆವೆಲ್ಗೆ ಸಾಗಬೇಕನ್ನೋ ದೇವರ ಉದ್ದೇಶ ರೀ ನಾವು ಪ್ರವೀಣತೆಗೆ ಬಂದವರಾಗಿ ಆಗಬೇಕು ಮೆಚ್ಯೂರ್ಡ್ ಪರ್ಸನ್ ಆಗಬೇಕು ಎಷ್ಟು ಮಟ್ಟಿಗೆ ಅಂದರೆ ಗಾಡ್ಸ್ ಗೈಡೆನ್ಸನ್ನು ಸರಿಯಾಗಿ ಐಡೆಂಟಿಫೈ ಮಾಡಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಇವರನ್ನೇ ಮದುವೆ ಆಗಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ ಇವರನ್ನೇ ಈ ಕೆಲಸವನ್ನೇ ಜಾಬನ್ನೇ ಮಾಡಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಸ್ಥಳದಲ್ಲೇ ಸೇವೆ ಮಾಡಲಿಕ್ಕೆ ದೇವರು ನನಗೆ ಹೇಳ್ತಾ ಇದ್ದಾರೆ ಇಂಥ ಕಾರ್ಯವನ್ನೇ ಮಾಡಲಿಕ್ಕೆ ದೇವರು ನನಗೆ ನಡೆಸ್ತಾ ಇದ್ದಾರೆ ಸೊ ಗಾಡ್ಸ್ ಗೈಡೆನ್ಸ್ ಎಷ್ಟು ಸ್ಪಷ್ಟವಾಗಿದೆ ಅದಕ್ಕೆ ಪೌಲನು ಹೇಳುವಾಗ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂದರೆ 16ನೇ ವಚನದಲ್ಲಿ ಈ ರೀತಿಯಾಗಿ ಮುಕ್ತಾಯಗೊಳಿಸ್ತಾನೆ 2:16 ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿದೆ ಹಾಲೆಲೂಯ ಅಂದರೆ ಕ್ರಿಸ್ತನ ಲೆವೆಲ್ಗೆ ಮೆಚುರಿಟಿಗೆ ಬಂದ್ಬಿಟ್ಟಿದೀವಿ ಅಂತ ಅರ್ಥ ಇಫ್ ಯು ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಗೈಡೆನ್ಸ್ ಆಲೋಚನೆ ಮಾರ್ಗದರ್ಶನವನ್ನು ನೀವು ಅನುಭವಿಸಿ ಬಾಳಲಿಕ್ಕೆ ನೀವು ಸಮರ್ಥರಾದರೆ ಯು ಹ್ಯಾವ್ ಕಮ್ ಟು ದ ಲೆವೆಲ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಲೆವೆಲ್ಗೆ ಕ್ರಿಸ್ತನ ಮೈಂಡ್ ಮೆಚ್ಯೂರಿಟಿ ಲೆವೆಲ್ಗೆ ನೀವು ಬಂದುಬಿಟ್ಟಿದ್ದೀರಿ ಅಂತ ಅರ್ಥ ಹಾಲಲ್ಲ ಎಂಥ ಪ್ರವೀಣತೆ ನೋಡ್ರಿ ಎಂಥ ಪ್ರವೀಣತೆ ಒಂದು ನಿಮಿಷ ನಾವು ಕೇಳೋಣ ದೇವ್ರ ಮಕ್ಕಳೆಲ್ಲರಿಗೂ ಸಹ ಈ ಕೃಪೆ ಸಿಗಬೇಕು ನನಗೆ ಸಿಗಬೇಕು ಮೊದಲನೇದಾಗಿ ಕೇಳಿ ನನಗೆ ಸಿಗಬೇಕು ಎಲ್ಲ ದೇವಜನರು ಈ ರೀತಿಯಾಗಿ ದೇವರಾತ್ಮನ ಆಲೋಚನೆಗಳನ್ನು ಮಾರ್ಗದರ್ಶನಗಳನ್ನು ಪಡ್ಕೋಬೇಕು ಬಿಸ್ನೆಸ್ಗೆ ಕುಟುಂಬಕ್ಕೆ ತನ್ನ ಜೀವಿತಕ್ಕೆ ವೈಯಕ್ತಿಕವಾದ ಕಾರ್ಯಗಳಿಗೆ ಗಾಡ್ಸ್ ಗೈಡೆನ್ಸನ್ನು ಪಡ್ಕೊಳ್ಬೇಕು ಹೋಲಿ ಸ್ಪಿರಿಟ್ ಲೀಡಿಂಗ್ ಉಂಟಾಗಬೇಕು ಅಂತ ಹೇಳಿ ಕೇಳುವ ಒಳ್ಳೆ ಮೆಚ್ಯೂರಿಟಿ ಲೆವೆಲ್ ಇದು ಹಾಲೆ ಒಳ್ಳೆ ಪ್ರವೀಣತೆಯ ಲೆವೆಲ್ ಪ್ರವೀಣತೆಗೆ ಬಂದವರು ಈ ಲೆವೆಲ್ಗೆ ಬರಬೇಕು ಆಗ ಮಾತ್ರ ಅವರು ಪ್ರವೀಣರು ಹಾಲೆಲೂಯ ಕಣ್ಣುಗಳ ಮುಚ್ಚಿ ಕೇಳೋಣ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಕೃಪಾ ಸಂಪನ್ನನಾದ ದೇವರೇ ಕರ್ತನೇ ಪವಿತ್ರಾತ್ಮನಿಂದ ನಡೆಸಲ್ಪಡುವ ಪವಿತ್ರಾತ್ಮನ ಗೈಡೆನ್ಸನ್ನು ಪಡ್ಕೊಳ್ಳುವಂತಹ ಲೆವೆಲ್ಗೆ ಪವಿತ್ರಾತ್ಮನ ಆಲೋಚನೆಗಳನ್ನು ಹೊಂದಿಕೊಳ್ಳುವ ಲೆವೆಲ್ಗೆ ಒಂದು ಮೆಚ್ಯೂರಿಟಿಯನ್ನು ಕೊಡಪ್ಪ ಥ್ಯಾಂಕ್ ಯು ಕರ್ತನೇ ಇನ್ನೂ ಅಲ್ಲಿ ಇಲ್ಲಿ ಆಲೋಚನೆಗಳನ್ನು ಹುಡುಕಬಾರ್ದು ಅವ್ರ ಹತ್ರ ಇವ್ರ ಹತ್ರ ಹುಡುಕಾಡಬಾರ್ದು ಪವಿತ್ರಾತ್ಮನ ಗೈಡೆನ್ಸನ್ನು ಪಡ್ಕೊಳ್ಳುವಷ್ಟರ ಮಟ್ಟಿಗೆ ಒಂದು ಪರಿಪಕ್ವತೆಯನ್ನು ನಮಗೆ ಕೊಡಪ್ಪ ನನಗೆ ಕೊಡು ಸ್ವಾಮಿ ಕರ್ತನೆ ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಒಂದು ಮೆಚ್ಯೂರಿಟಿ ಲೆವೆಲ್ನ ಕೊಡಪ್ಪ ಇದು ಕ್ರಿಸ್ತನ ಮನಸ್ಸಿನ ಲೆವೆಲ್ ಅಂತ ಹೇಳಿ ವಾಕ್ಯ ಹೇಳ್ತದೆ ಕ್ರಿಸ್ತನ ಮನಸ್ಸು ನಮಗೆ ದೊರಕುತ್ತೆ ಹಾಲೆಲೂಯ ಪವಿತ್ರಾತ್ಮನಿಂದ ನಡೆಸಲ್ಪಡುವವರು ಕ್ರಿಸ್ತನ ಮನಸ್ಸಿನ ಲೆವೆಲ್ಗೆ ಬಂದವರು ಕ್ರಿಸ್ತನ ಮನಸ್ಸನ್ನೇ
ಧರಿಸಿಕೊಂಡವರು. ಹಾಲೆಲೂಯಾ. ಹೌದಪ್ಪ ಕರ್ತನೇ, ಸತ್ಯವೇದದಲ್ಲಿ ಕರ್ತನ ಈ ರೀತಿಯಾದ ಸ್ಥಿತಿಯನ್ನು ನಾವು ನೋಡ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಹಳೆ ಒಡಂಬಡಿಕೆಯಲ್ಲೇ ಯೋಸೇಫನು ಕರ್ತನೇ ಇಂತಹ ಒಂದು ದೇವರ ಆತ್ಮನ ನಡೆಸುವಿಕೆಯನ್ನು ಹೊಂದಿದವನಾಗಿ, ಜ್ಞಾನ ಪರಮ ಜ್ಞಾನ ಪರಮ ಜ್ಞಾನ ಹೊಂದಿದವನಾಗಿದ್ದನು. ದಾನಿಯಲ್ಲಿನಲ್ಲಿ ಅಂತಹ ಒಂದು ಪರಮ ಜ್ಞಾನ, ದೇವರ ಆಲೋಚನೆಗಳು ಮಾರ್ಗದರ್ಶನಗಳು ಪ್ರಕಟ ಆಯಿತು. ಥ್ಯಾಂಕ್ ಯು ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಾದ ಸೌಭಾಗ್ಯ ಹೊಂದಿದವರು ನಾವು. ಥ್ಯಾಂಕ್ ಯು ಜೀಸಸ್. ಪುತ್ರ ಸ್ವೀಕಾರ ಹೊಂದಿದವರು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಅಪ್ಪ ತಂದೆ ಎಂಬುದಾಗಿ ಕರೆಯುವ ಅರ್ಹತೆಯನ್ನು ಹೊಂದಿದವರು ನಾವು. ಅದಕ್ಕಿಂತ ಹೆಚ್ಚಾಗಿ ಸವಿಯುವ ಒಂದು ಅವಕಾಶದಲ್ಲಿದ್ದೇವೆ. ಆದರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಕರ್ತನೇ ಇದನ್ನು ಸದುಪಯೋಗ ಪಡಿಸಿಕೊಳ್ಳದೆ ಕರ್ತನೇ ನಾವು ಇಮ್ಮೆಚ್ಯೂರ್ ಆಗಿ ಕಂಡು ಬಂದುಬಿಡ್ತೇವೆ. ನಮ್ಮನ್ನು ಕ್ಷಮಿಸು. ಅಂಥ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸು ಸ್ವಾಮಿ. ಕರ್ತನೇ ದೇವರ ಆತ್ಮನ ಮಾರ್ಗದರ್ಶನವನ್ನು ನಾವು ಪರಿಗಣಿಸದೆ ಗ್ರಹಿಕೆಗೆ ತೆಗೆದುಕೊಳ್ಳದೆ ಸ್ವಬುದ್ಧಿಯನ್ನೇ ಆತುಕೊಂಡಂತಹ ಸಂದರ್ಭಗಳಿಗಾಗಿ ತಂದೆಯೇ ನಮ್ಮನ್ನು ಕ್ಷಮಿಸು ಸ್ವಾಮಿ. ಇನ್ಮೇಲೆ ನಾವು ಆ ಪರಿಪಕ್ವತೆ ಲೆವೆಲ್ಗೆ ಬರುವಂತೆ ನಮಗೆ ಬೇಕಾದ ಬಲವನ್ನು ಕೃಪೆಯನ್ನು ಕೊಡು ಸ್ವಾಮಿ. ನನಗೆ ಕೊಡಪ್ಪ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನ ಆಲೋಚನೆಗಳನ್ನು ಹೊಂದಿಕೊಳ್ಳುವ, ಪವಿತ್ರಾತ್ಮನ ಗೈಡೆನ್ಸನ್ನು ಪಡ್ಕೊಂಡು ಪ್ರತಿ ದಿನ ಜೀವನ ಸಾಗಿಸುವಂತಹ ಒಂದು ಲೆವೆಲ್ಗೆ, ಒಂದು ಮೆಚ್ಯೂರಿಟಿಗೆ ನೀನು ತಗೊಂಡು ಬಾ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರು ಪವಿತ್ರಾತ್ಮನ ಗೈಡೆನ್ಸನ್ನು ಪಡೆದು ಜೀವನವನ್ನು ಸಾಗಿಸುವಂಥ ಲೆವೆಲ್ಗೆ, ಮೆಚ್ಯೂರಿಟಿಗೆ, ತಮ್ಮ ಜೀವಿತದಲ್ಲಿ ಏನೇ ಹೋರಾಟ ಬಂದರೂ ಅದಕ್ಕೆ ಬೇಕಾದ ಗೈಡೆನ್ಸನ್ನು ಹೋಲಿ ಸ್ಪಿರಿಟಿಂದ ಪಡ್ಕೊಳ್ಳುವಷ್ಟು ಮೆಚ್ಯೂರಿಟಿಗೆ, ಪವಿತ್ರಾತ್ಮ ಇದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ, ಕ್ರಿಸ್ತನ ಮನಸ್ಸು ಅದನ್ನು ಧರಿಸಿಕೊಳ್ಳುವಷ್ಟರ ಮಟ್ಟಿಗೆ ಕರ್ತನ ಒಂದು ಪರಿಪಕ್ವತೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಹಾಲೆಲೂಯಾ. ಯಾರು ಪವಿತ್ರಾತ್ಮನ ಗೈಡೆನ್ಸನ್ನು ಪಡ್ಕೊಳ್ತಾರೋ, ಪವಿತ್ರಾತ್ಮನಿಂದ ಗೈಡೆನ್ಸನ್ನು ಹೊಂದಿ ಕಾರ್ಯನಿರ್ವಹಿಸ್ತಾನೋ ಅವನೇ ಪರಿಪಕ್ವತೆ ಉಳ್ಳವನು. ಆ ಸ್ಥಾನದಲ್ಲಿ ನಾನು ನಿಲ್ಲಿಕ್ಕೆ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರು ನಿಲ್ಲಿಕ್ಕೆ ನೀವು ಅನುಗ್ರಹ ಕೊಡಿ, ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆ ಪರಿಪಕ್ವತೆಗೆ ನಮ್ಮನ್ನು ಸಮರ್ಪಿಸುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್ ಆಮೆನ್. ವಿಶೇಷವಾಗಿ ಕರ್ತನೇ ಈ ದಿನ ಕರ್ತನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಯಾವ್ಯಾವ ಕೊರತೆಯಲ್ಲಿದ್ದಾರೋ ಸ್ವಾಮಿ, ಆ ಕೊರತೆಯನ್ನು ನೀಗಿಸಿ ಕರ್ತನೇ ಆರೋಗ್ಯ ಕೊಡಪ್ಪ, ಸಮಾಧಾನ ಕೊಡಪ್ಪ. ಕೈ ಇಟ್ಟು ಮಾಡುವ ಕೆಲಸ ಈ ದಿನ ಯಶಸ್ಸಾಗಲಿ, ಕುಟುಂಬಗಳಲ್ಲಿ ಸಮಾಧಾನ ಸಿಗಲಿ, ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಉಂಟಾಗಲಿ ಅಂತ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯದಲ್ಲಿ ಸಮಯ ಕಳೆಯುವ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ನೀವು ಹತೋಟಿಗೆ ತಗೊಂಡು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್ ಆಮೆನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್ ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.